ಒಂದು ಮಾತು ಇವತ್ತಿನವರೆಗೆ ನೀನು ನಮ್ಮ ಮನೆಗೆ ಮಾತ್ರ ಮಗ ಆದ್ರೆ ಇನ್ ಮುಂದೆ ಬೆಂಗಳೂರು ದಕ್ಷಿಣದಲ್ಲಿರುವಂತ ಇಪ್ಪತ್ನಾಲ್ಕು ಲಕ್ಷ ಮತದಾರರ ಪ್ರತಿಯೊಬ್ಬರಿಗೂ ನೀನು ಮಗನಂತೆ ಕೆಲಸ ಮಾಡಬೇಕು ಅನ್ನುವಂತ ಒಂದು ಆಶೀರ್ವಾದ ಅವತ್ ನಮ್ಮಮ್ಮ ನನಗೆ ಹೇಳಿದರು ಅದರಲ್ಲೂ ವಿಶೇಷವಾಗಿ ರಾಜಕಾರಣದಲ್ಲಿ ಇರಬೇಕಾಗಿರೋದು ಅಧಿಕಾರ ಇವೆಲ್ಲವೂ ಕೂಡ ಬಡವರಿಗೆ ಸಹಾಯ ಮಾಡಬೇಕು ಬಡವರಿಗೆ ಸೇವೆ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೆ ರಾಜಕಾರಣದಲ್ಲಿ ಇರಬೇಕು ಅಧಿಕಾರದಲ್ಲಿ ಇರಬೇಕು ಶ್ರೀಮಂತರಿಗೆ ಅವ್ರ ಎಲ್ಲ ರೀತಿಯ ಫೆಸಿಲಿಟಿಯನ್ನು ಅವರು ದುಡ್ಡು ಕೊಟ್ಟು ತಗೊಂಡ್ಬಿಡ್ತಾರೆ ಆದರೆ ಬಡವರಿಗೆ ನಾವು ಸೇವೆ ಮಾಡಬೇಕು ಬಡವರಿಗೋಸ್ಕರವೇ ನಾವು ಅಧಿಕಾರ ಮಾಡಬೇಕು ಇದು ನನ್ನ ರಾಜಕಾರಣದ ನಮ್ಮ ತಾಯಿ ನನಗೆ ಪ್ರತಿನಿತ್ಯ ನಾಪಿಸುವಂತಹ ಒಂದು ಮಾತು ನಮ್ಮ ಕಚೇರಿಗೆ ಕಳೆದ ಎರಡು ಮೂರು ವರ್ಷದಿಂದ ಪ್ರತಿ ದಿವಸ ಎಷ್ಟೋ ಜನ ಬಡವರು ಬರ್ತಾರೆ ಮಾತ್ರೆ ಕೇಳಲಿಕ್ಕೆ ಬರ್ತಾರೆ ಆಸ್ಪತ್ರೆಗೆ ಯಾವುದೋ ಒಂದು ಸಮಸ್ಯೆ ಇದೆ ಅದಕ್ಕೆ ಸಹಾಯ ಕೇಳಲಿಕ್ಕೆ ಬರ್ತಾರೆ ಅದರಲ್ಲಿ ತುಂಬಾ ಜನ ಬಡವರು ಯಾವುದೋ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿರೋರು ಯಾವುದೋ ಒಂದು ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಿರೋರು ನೈಟ್ ಶಿಫ್ಟ್ ಅಲ್ಲಿ ಯಾವುದೋ ಒಂದು ಗಾರ್ಮೆಂಟ್ ಅಂಗಡಿಲಿ ಕೆಲಸ ಮಾಡ್ತಾ ಇರೋರು ಈ ರೀತಿ ಇರುವಂತಹ ಎಷ್ಟೋ ಜನ ಡಯಾಲಿಸಿಸ್ ಗಳು ಅವ್ರು ನಮ್ಮ ಆಫೀಸಿಗೆ ಬಂದು ಸರ್ ಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ತುಂಬಾ ಜನ ಬಂದ್ ಕೇಳೋರು ಒಂದು ಡಯಾಲಿಸಿಸ್ ಗೆ ಮಿನಿಮಮ್ ಒಂದು ಸಾವಿರ ರೂಪಾಯಿ ಒಂದ್ ಸೆಷನ್ಗೆ ಆಗತ್ತೆ ಕೆಲವು ಕಡೆ ದಾನಿಗಳ ಸಹಾಯದಿಂದ ನಾನೂರು ಐನೂರು ರೂಪಾಯಿಗೂ ಕೂಡ ಮಾಡ್ತಾ ಇದ್ದಾರೆ ಆದ್ರೆ ಕೆಲವು ಗಳಿಗೆ ವಾರಕ್ಕೆ ಎರಡು ಬಾರಿ ವಾರಕ್ಕೆ ಮೂರು ಬಾರಿ ಡಯಾಲಿಸಿಸ್ ಮಾಡಿಸ್ಬೇಕಾಗಿರುವಂತ ಅನಿವಾರ್ಯತೆ ಬರುತ್ತೆ ತಿಂಗಳಲ್ಲಿ ಹತ್ತನ್ನೆರಡು ಬಾರಿ ಡಯಾಲಿಸಿಸ್ ಮಾಡಿಸ್ಬೇಕು ಅಂದ್ರೆ ಅವ್ರಿಗೆ ಏನಿಲ್ಲ ಅಂದ್ರೂ ಹತ್ತು ಹದಿನೈದು ಸಾವಿರ ರೂಪಾಯಿ ಅವ್ರಿಗೆ ಖರ್ಚಾಗತ್ತೆ ಯಾವತ್ತು ಡಯಾಲಿಸಿಸ್ ಮಾಡ್ಸಕ್ ಹೋಗ್ತಾರೋ ಡಯಾಲಿಸಿಸ್ ಅವರಿಗೆ ನಾಲ್ಕರಿಂದ ಐದು ಗಂಟೆ ಒಂದು ಡಯಾಲಿಸಿಸ್ ಸೆಷನ್ ಆಗತ್ತೆ ಅವತ್ತು ಅವರಿಗೆ ಬೇರೆ ಕಡೆ ಕೆಲಸಕ್ಕೆ ಹೋಗಕ್ಕೂ ಆಗೋದಿಲ್ಲ ಅವತ್ತಿನ ಸಂಬಳ ಕೂಡ ಅವ್ರಿಗೆ ಕಟ್ಟಾಗತ್ತೆ ಸೊ ಡಯಾಲಿಸಿಸ್ ಗಳು ಯಾರು ಬಡ ಮಧ್ಯಮ ವರ್ಗದವ್ರು ಬರ್ತಾರೆ ಅವರಿಗೆ ಆರ್ಥಿಕವಾಗಿಯೂ ಪೆಟ್ ಬೀಳತ್ತೆ ದೈಹಿಕವಾಗೂ ಪೆಟ್ಟು ಬೀಳತ್ತೆ ಇವತ್ತು ನಮ್ಮ ಜಯನಗರದಲ್ಲಿ ವಾಸವಿ ಆಸ್ಪತ್ರೆಯ ಸಹಕಾರದೊಂದಿಗೆ ಸಂಪೂರ್ಣವಾಗಿ ಉಚಿತವಾಗಿರುವಂತಹ ಡಯಾಲಿಸಿಸ್ ಸೆಂಟರ್ನ ನಮ್ಮ ಜಯನಗರದ ಜನಕ್ಕೆ ನಮ್ಮ ಬೆಂಗಳೂರು ದಕ್ಷಿಣದ ಜನಕ್ಕೆ ಸಹಾಯ ಆಗುವಂಥದ್ದನ್ನ ನಾವಿವತ್ತು ಜನಕ್ಕೆ ಲೋಕಾರ್ಪಣೆ ಮಾಡಿದ್ದೇವೆ